ಕರ್ನಾಟಕ ರಾಜ್ಯದಲ್ಲಿ ಇತ್ತೀಚೆಗೆ ಎದ್ದಿರತಕ್ಕಂಥ ಮಹಾರಾಷ್ಟ್ರ ಗಡಿಯ ಗಲಾಟೆ ವಿಚಾರದಲ್ಲಿ ನಾವೆಲ್ಲರೂ ಎಚ್ಚೆತ್ಕೋಬೇಕಾದಂಥ ಪರಿಸ್ಥಿತಿ ಬಂದಿದ್ದೀವಿ. ಇದಕ್ಕೆ ಕಾರಣ ನಾನು ನೇರವಾಗಿ ಹೇಳೋದಾದರೆ ಕೇಂದ್ರ ಸರ್ಕಾರದ ತಾತ್ಸಾರ, ಉದಾಸೀನ, ರಾಜ್ಯ ಸರ್ಕಾರದ ನಿಷ್ಪ್ರಯೋಜಕ ಅಧಿಕಾರ, ಅಂದರೆ ಶಕ್ತಿ ಇಲ್ಲದೆ ಇರತಕ್ಕಂಥ ಅಧಿಕಾರ ಮಾಡ್ತಕ್ಕಂಥ ಸರ್ಕಾರಗಳು ಇದಕ್ಕೆಲ್ಲ ಕಾರಣ. ಮಹಾರಾಷ್ಟ್ರದಲ್ಲಿ ಗಾಯ ಆಗೋದಕ್ಕೆ ಮುಂಚೆನೆ ಮತ್ತು ಯಾವತ್ತೋ ಕಾಯಿಲೆ ಬರುತ್ತೆ ಅನ್ನೋದಕ್ಕೆ ಮುಂಚೆನೆ ಔಷಧಿಗಳನ್ನು ಇಟ್ಕೋತಾರೆ, ಔಷಧಿಗಳನ್ನು ತೊಗೊಂಡ್ಬಿಡ್ತಾರೆ, ಅಂತ ಪರಿಸ್ಥಿತಿ ಇದೆ. ಆದರೆ ನಮ್ಮವರು ಗಾಯ ಆದಮೇಲೆ ಗ್ಯಾಂಗ್ರೀನ್ ಆದಮೇಲೆ ಅದಕ್ಕೆ ಔಷಧಿಯನ್ನು ಹಾಕಿ ಉಳಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಸ್ವಾತಂತ್ರ್ಯದ ನಂತರ ಬಂದಂಥ ಸರ್ಕಾರಗಳು, ವಿಶೇಷವಾಗಿ ಗಡಿ ಆಯ್ತಲ್ಲ, ಏಕೀಕರಣ ಆಯ್ತಲ್ಲ, ಅವತ್ತಿಂದ ನಮಗೆ ಸಮಸ್ಯೆ ಇದ್ದೇವೆ. ನೋಡಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಮಹಾಜನ ವರದಿಯನ್ನು ಕೆತಾಪತಿ ಮಾಡ್ತಿದ್ದಾರೆ ಮಹಾರಾಷ್ಟ್ರದವರು. ಎಷ್ಟು ಸರಳವಾಗಿದೆ ನಮ್ಮ ತಪ್ಪುಗಳು ಅಂದರೆ, ಮಹಾಜನ ವರದಿಯನ್ನು ಅವತ್ತೇ ವಿರೋಧ ಮಾಡಿದ್ದು, ಆದರೂ ಬಲವಂತವಾಗಿ ಅವರೇನೆ ಮಹಾರಾಷ್ಟ್ರದವರು ಆ ಕೇಂದ್ರ ಸರ್ಕಾರದ ಒತ್ತಡಕ್ಕೆ ನಮ್ಮನ್ನು ಮಣಿಸಿ ಒಪ್ಪಿಸೋ ಥರ ಮಾಡಿದ್ರು. ಆಯ್ತಪ್ಪ, ಒಂದು ಅಂತಿಮ ಘಟ್ಟಕ್ಕೆ ಬರಲಿ ಅಂತ ಮಹಾಜನ ವರದಿ ಬಂದ ತಕ್ಷಣ ಅದನ್ನು ಒಪ್ಪಿ ಅದೇ ನಮ್ಮದು ಅಂತಿಮ, ನಾವು ಗಲಾಟೆ ಮಾಡಲ್ಲ ಅಂತ ನಾವು ಒಪ್ಪಿದ್ದಾದ್ಮೇಲೆ ಮಹಾಜನ ವರದಿ ಅಂದರೆ ಸಮಿತಿ ಆಯಿತು, ವರದಿ ಬಂತು. ಆ ವರದಿ ಬಂದಾದ್ಮೇಲೆ ವರದಿಯ ಅನುಕೂಲಗಳು ಪೂರಕವಾಗಿ ನಮಗಿಲ್ಲ ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಪ್ರಬಲವಾಗಿದ್ದಂಥ ಅವತ್ತಿನ ಸರ್ಕಾರ ಮತ್ತು ಅಲ್ಲಿನ ಸರ್ಕಾರ ಎರಡೂ ಕೈಗೂಡಿಸಿಕೊಂಡು ಇದನ್ನ ವಿರೋಧ ಮಾಡಿತು. ಅಲ್ಲಿನ ಪಕ್ಷದವರೆಲ್ಲ ಸೇರಿಕೊಂಡು ಏನಂತ, ಇದು ನಮಗೆ ಇಷ್ಟ ಆಗಲ್ಲ, ಬೇಡ ಅಂತ ಮಾಡಿ ಅಂತ ಹೇಳಿದವರವರೇ, ಬಲವಂತವಾಗಿ ಒಪ್ಕೊಂಡವ್ರು ನಾವು, ಮತ್ತೆ ಅದನ್ನ ತಿರಸ್ಕಾರ ಮಾಡಿ ನಾವು ಅದನ್ನ ಪ್ರತಿಪಾದ ಮಾಡಿದ್ವಿ. ಇಲ್ಲ, ಮಹಾಜನವಾದ ಅಂತಿಮ ಅಂತ ಹೇಳಿದಾಗಿದೆ, ಅದನ್ನ ಮಂಡನೆ ಮಾಡಿ ಆಕ್ಟ್ ಮಾಡಿದ್ರೆ ಈ ಸಮಸ್ಯೆನೇ ಬರ್ತಿರಲಿಲ್ಲ. ರಾಜಕೀಯ ಕಾರಣಕ್ಕೋಸ್ಕರ ಕೇಂದ್ರ ಸರ್ಕಾರ ನಿರಂತರವಾಗಿ ಅದನ್ನು ಪೆಂಡಿಂಗ್ ಡೆಫರ್ ಮಾಡ್ಕೊಂಡು ಬಂದು ಇವತ್ತು ಉಲ್ಬಣ ಆಗಿದೆ. ಇವತ್ತು ಎಲ್ಲಿವರೆಗೂ ಬಂದಿದೆ ಅಂತ ಅಂದ್ರೆ, ಹಳ್ಳಿಗಳಿಂದ ನಮಿಬೇಕು, ಬೆಳಗಾಂ ಬೇಕು ಅನ್ನೋದಕ್ಕಿಂತ ಹೆಚ್ಚು ನಮ್ಮ ಊರಿಗೆ ಬಂದು ಅವರು ದಬ್ಬಾಳಿಕೆ ಮಾಡೋರು ಇವತ್ತಿಗೆ ಅವ್ರ ಸರ್ಕಾರಗಳಿದ್ದಾವೆ. ಒಕ್ಕೂಟದ ವ್ಯವಸ್ಥೆಯಲ್ಲಿ ಯಾವುದೇ ಸರ್ಕಾರ, ಯಾವುದೇ ಸರ್ಕಾರದ ರಾಜ್ಯದಲ್ಲಿ ಹೋಗೋದು ಬರೋದು ಇದನ್ನೆಲ್ಲ ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಆದರೆ ಇವತ್ತು ನಾವು ಈ ಕಾರಣಕ್ಕೋಸ್ಕರವಾಗಿ ಅಲ್ಲಿ ಕನ್ನಡಿಗರಿಗೋಸ್ಕರ, ಇದು ಮರಾಠಿಗರ ಅನುಕೂಲಕ್ಕೋಸ್ಕರವಾಗಿ ಹೋಗಿ ಪ್ರಚೋದನಾ ಭಾಷಣಗಳನ್ನು ಮಾಡ್ತೀವಿ ಮತ್ತು ಅಲ್ಲಿ ಗುಂಪು ಕಟ್ಟಿ ನಾವು ಇದನ್ನು ಹೋರಾಟ ಮಾಡೋದಕ್ಕೆ ಹೋಗ್ತೀವಿ ಅಂತ ನಮ್ಮ ರಾಜ್ಯದ ಮೇಲೆ ಬರ್ತೀವಿ ಅಂತ ಅಂದಾಗಲೂ ಕೂಡ ನಾವು ಹೋರಾಟದ ಪರಿಸ್ಥಿತಿ ಹೆಂಗಿದೆ ಅಂತಂದ್ರೆ, ಈ ರಕ್ಷಣಾತ್ಮಕವಾಗಿಯೇ ಇದ್ದು ಇವತ್ತೇನೋ ಮುಖ್ಯಮಂತ್ರಿಗಳಿಗೆ ಯಾವ ಧೈರ್ಯ ಕೊಟ್ಟಿದೆ ಅನ್ನೋ ದೇವರು ಗೊತ್ತಿಲ್ಲ. ನಾಳೆ ಆ ಇಬ್ಬರು ಮಂತ್ರಿಗಳನ್ನು ಬರದಾಗ ನೋಡ್ಕೋತೀನಿ ಎಂದಿದ್ದಾರೆ. ಅದು ಸಾಧ್ಯ ಇದೆಯಾ? ತಾಂತ್ರಿಕವಾಗಿ, ಕಾನೂನಾತ್ಮಕವಾಗಿ ಅದು ಯೋಚನೆ ಮಾಡಿ ನಿಲ್ಲಿಸೋದು ಒಳ್ಳೆಯದು. ನಿಲ್ಲಿಸದೇ ಇದ್ರೆ ನಿಮ್ಮ ಸರ್ಕಾರ ಶಕ್ತಿಹೀನ ಸರ್ಕಾರ ಮತ್ತು ಉಪಯುಕ್ತ ಇಲ್ಲದೆ ಇರತಕ್ಕಂಥ ಸರ್ಕಾರ ಮತ್ತು ರಾಜ್ಯಕ್ಕೆ ಬಹಳ ಅನ್ಯಾಯ ಮಾಡತಕ್ಕಂಥ ಸರ್ಕಾರ ಅಂತ ಇಡೀ ರಾಜ್ಯದಲ್ಲಿ ಹೋರಾಟ ಮಾಡ್ತೀವಿ. ಅದು ಒಂದೇ ಅಲ್ಲ, ಹೊಗೇನಿಕ್ಕಿನ ಫಾಲ್ಸಿನ ನೀರಿನ ವಿಚಾರ, ಗಡಿ ವಿಚಾರ, ಇವೆರಡನ್ನೂ ಕೂಡ ಸಂಪೂರ್ಣವಾಗಿ 2-3 ತಿಂಗಳೊಳಗಡೆ ತೀರ್ಮಾನ ಮಾಡಿ. ಆಮೇಲೆ ನಿಮ್ಮದೇ ಸರ್ಕಾರ ಇಲ್ಲೂ ಇದೆ, ನಿಮ್ಮದೇ ಸರ್ಕಾರ ಕೇಂದ್ರದಲ್ಲಿದೆ. ನಿಮಗೇನು ಗುರುಗು ತಾಕತ್ತು ದಮ್ಮು ಅಂತ ಬೇರೆಯವ್ರ ಬಗ್ಗೆ ಕೇಳ್ತಿರಲ್ಲ, ಈಗ ತಾಕತ್ತಿದ್ರೆ ದಮ್ಮಿದ್ರೆ ನಿಮ್ಮ ಸರ್ಕಾರದಿಂದ ಕೇಂದ್ರ ಸರ್ಕಾರಕ್ಕೆ ಒತ್ತಡ ಹಾಕಿ, ಮಹಾರಾಷ್ಟ್ರಕ್ಕೆ ಚೀಮಾರಿ ಹಾಕಿ, ಆ ಕಾರ್ಯಕ್ರಮವನ್ನು ನಾಳೆ ರದ್ದು ಮಾಡಿ ಅಶಾಂತಿ ಆಗ್ತಕ್ಕಂಥ ತಪ್ಪಿಸಿ ಮತ್ತು ರಾಜ್ಯದ ಜನರಿಗೆ ನಂಬಿಕೆಯನ್ನು ಹುಟ್ಟಿಸಬೇಕು. ನುಡಿದಂತೆ ನಡೀತೀವಿ ಅನ್ನೋದಕ್ಕೆ ಅವಕಾಶ ಇದೆ, ಮಾಡಿ. ಇಲ್ಲದೆ ಹೋದ್ರೆ ನಿಮಗೆ ಮತ ಹಾಕಬೇಡಿ, ನಿಮ್ಮನ್ನು ಮತ್ತೆ ಸರ್ಕಾರ ಅಧಿಕಾರಕ್ಕೆ ತರಬೇಡಿ ಅಂತ ಸಾರ್ವಜನಿಕರಿಗೆ ಹೇಳ್ತೀವಿ ನಾವು ಆಮ್ ಆದ್ಮಿ ಪಾರ್ಟಿಯಿಂದ. ಈಗ ಅಲ್ಲಿ ಯಾರ್ಯಾರು ಹೋರಾಟ ಮಾಡ್ತಾರೋ ಅದಕ್ಕೆ ನಾನು ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ಆಮ್ ಆದ್ಮಿ ಪಾರ್ಟಿಯಿಂದ ಬೆಂಬಲವನ್ನು ಸೂಚಿಸುತ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.